ಸರ್ ನಿಮ್ಮ ಕೈ ಬರುತ್ತೆ ಸರ್ I think yes, this is good. ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಸಾರ್ವಜನಿಕ ಬಂಧುಗಳೇ, ನಮ್ಮ ಕ್ಲಿನಿಕ್ ಇದು ಯಶಸ್ವಿ ಆಗಬೇಕಾದ್ರೆ ಒಂದು ಸಾರ್ವಜನಿಕರು ಇದರ 100% ಪ್ರಯೋಜನವನ್ನು ಪಡ್ಕೋಬೇಕು. ಏನಾದರೂ ಸಣ್ಣ ಪುಟ್ಟ ಕಾಯಿಲೆ ಇತ್ತು ಅಂತೇಳಿದ್ರೆ ಗೌರ್ಮೆಂಟ್ ಆಸ್ಪತ್ರೆ ಬಿಟ್ಟು ನಾವ್ಯಾರಾದರೂ ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಅಥವಾ ಕ್ಲಿನಿಕ್ಗಳಿಗೆ ಹೋದರೆ ಒಂದು ಡಾಕ್ಟ್ರು ಟೈಮಿಂಗ್ ಕಾಯಬೇಕು. ಮಿನಿಮಮ್ 200 rupees ಕನ್ಸಲ್ಟೆನ್ಸಿ ಚಾರ್ಜಸ್ ಪ್ಲಸ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಸೇರಿಕೊಂಡ್ರೆ ಒಂದು 500-600 rupees. ಈ ನಮ್ಮ ಕ್ಲಿನಿಕ್ಕು ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಏನು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಡಾಕ್ಟರ್ಸ್ ಆಲ್ಮೋಸ್ಟ್ ಬೆಳಗ್ಗೆ 9:30-4 ತನಕ ಲಭ್ಯ ಇರ್ತಾರೆ. ಟ್ರೀಟ್ಮೆಂಟ್ ಇಸ್ ಫ್ರೀ, ಕನ್ಸಲ್ಟೆನ್ಸಿ ಇಸ್ ಫ್ರೀ. ಹಾಗಾಗಿ ಆರೋಗ್ಯದ ಸಮಸ್ಯೆ ಬಗ್ಗೆ ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು, ಬಟ್ ಆದಾಗ್ಯೂ ಏನಾದರೂ ಸಣ್ಣ ಪುಟ್ಟ ಕಾಯಿಲೆ ಬಂತು ಅಂತ ಹೇಳಿದ್ರೆ ಇದರ ಪ್ರಯೋಜನವನ್ನು ಬಳಸ್ಕೋಬೇಕು ಅಂತ ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ಇದನ್ನು ಎಲ್ಲ ತಾಲೂಕಾ ಪ್ಲೇಸಸ್ನಲ್ಲಿ ಮತ್ತು ಎಲ್ಲಿ ಜಾಸ್ತಿ ಬಡವರು ಜಾಸ್ತಿ ಇದ್ದರೆ ಅಲ್ಲಿ ಇನಾಗ್ರೇಷನ್ ಮಾಡಬೇಕಂತೇಳಿ ಸರ್ಕಾರದ ಗುರಿ ಇದೆ. ಇವತ್ತು ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಇನಾಗ್ರೇಷನನ್ನು ಸಾಂಕೇತಿಕವಾಗಿ ಮಾಡಿದ್ದೇವೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇನಾಗ್ರೇಷನ್ ಮಾಡೋ ಟೈಮ್ನಲ್ಲಿ ವಿ ವಿಲ್ ಅಫಿಷಿಯಲಿ ಲಾಂಚ್ ಇಟ್. ಇದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬೇಕು, ಮತ್ತು ಡಾಕ್ಟರ್ಸನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತ ಕೇಳ್ಕೊತಾ, ಯಾಕೆಂತೇಳಿದ್ರೆ ಇಲ್ಲಿ ಬಂದವ್ರು ಯಾರು ಬಿಟ್ಟು ಹೋಗಬಾರ್ದು. ಸದ್ಯಕ್ಕೆ ನಮ್ಮ ಬೇರೆ ಕಡೆಯಿಂದ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ಒಬ್ಬರು MBBS ಡಾಕ್ಟರನ್ನು ಪರ್ಮನೆಂಟ್ ಆಗಿ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೇವೆ. ಇದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬೇಕು ಅಂತ ಹೇಳ್ತಾ, ಇದು ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗಳ ಸಂಖ್ಯೆಗಳು ಜಾಸ್ತಿ ಆಗಲಿ ಬಟ್ ಪೇಷಂಟ್ಸ್ ಕಡಿಮೆ ಆಗಲಿ ಅಂಥೇಳಿ ನಾನು ಕೋರ್ಕೊಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ವಿರಾಜಪೇಟೆಯಲ್ಲಿ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಕಾರ್ಯಕ್ರಮ ನಮ್ಮ ಕ್ಲಿನಿಕ್, ಇದರ ಉದ್ಘಾಟನಾ ಕಾರ್ಯಕ್ರಮ ಈಡೇರಿರುವಂಥದ್ದು 448. ಅದರಲ್ಲಿ ಒಂದು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ವಿರಾಜಪೇಟೆಗೆ ಮಂಜೂರಾತಿಯಾಗಿ ಇವತ್ತು ನಾವೆಲ್ಲ ಉದ್ಘಾಟನೆ ಮಾಡಿದ್ದೇವೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರೇ, ಹಾಗೆ ಈ ಭಾಗದ ವಾರ್ಡಿನ ಇಬ್ಬರು ಗೌರವಾನ್ವಿತ ಸದಸ್ಯರುಗಳೇ, ಹಾಗೆಯೇ ಉಪಸ್ಥಿತರಿರುವಂಥ ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ನಮ್ಮ ಜಿಲ್ಲಾಧಿಕಾರಿಗಳೇ, ತಹಸೀಲ್ದಾರರೇ, ಹಾಗೆ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳೇ, ತಾಲೂಕಿನ ಇವತ್ತು ಕರ್ನಾಟಕ ಸರ್ಕಾರದ ಹಲವಾರು ಕಾರ್ಯಕ್ರಮಗಳನ್ನು
ಜನಪರ ಇದು ಕೊಟ್ಟಿದೆ. ಮೊದಲ ಆದ್ಯತೆ ಯಾವುದಕ್ಕೆ ಕೊಡಬೇಕು ಅಂತಾದಾಗ ನಮ್ಮ ಆರೋಗ್ಯ ಇದ್ದರೆ ನಾವು ಎಲ್ಲವೂ ಸಾಧ್ಯತೆ. ಹಾಗಾಗಿ ಈಗ ತಾನೇ ಹೇಳಿದಂತೆ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದು ಅದು. ಬಹುಶಃ ಇವತ್ತು ಈ ಕಾಯಿಲೆ ಬರಬಾರದು ಉದ್ದೇಶ ಇಷ್ಟೇ. ಪ್ರಾಥಮಿಕ ಹಂತದಲ್ಲೇ ಎಲ್ಲವೂ ಪರೀಕ್ಷೆಗೆ ಒಳಪಟ್ಟರೆ ಖಂಡಿತ ಕಾಯಿಲೆ ಬರುವಂಥ ಇದು ಅಥವಾ ಸ್ಪ್ರೆಡ್ ಆಗುವಂಥದ್ದು ಏನಿದೆ ಅದು ಭಾಳ ಭಾಳ ಕಡಿಮೆ ಆಗ್ತದೆ. ಆ ಹಿನ್ನೆಲೆಯ ಒಳಗೆ ಎಲ್ಲರಿಗೂ ಈ ಒಂದು ಆರೋಗ್ಯ ತಪಾಸಣೆ ಮತ್ತು ತಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸುಲಭ ರೀತಿಯಲ್ಲಿ ವ್ಯವಸ್ಥೆಗಳು ಆಗಬೇಕು ಅನ್ನುವ ಉದ್ದೇಶದಿಂದ ಒಟ್ಟು ಈಗಾಗಲೇ ಗುರುತಿಸುವಂತೆ 448 114 ಇವತ್ತು ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಇಲ್ಲಿ ಈಗಲೇ ಹೇಳಿದಂತೆ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಇಲ್ಲಿ ಎಲ್ಲವೂ ಉಚಿತವಾಗಿ ಆಗ್ತದೆ. ಔಷಧಿಯನ್ನು ಕೊಡ್ತಾರೆ, ಕೆಲವು ಚಿಕಿತ್ಸೆಗಳನ್ನು ಇಲ್ಲಿ ಮಾಡ್ತಾರೆ ಪ್ರಾಥಮಿಕ ಚಿಕಿತ್ಸೆ ಅಂತ. ಹಾಗಾಗಿ ಅದರಲ್ಲಿ ಹೆಚ್ಚುವರಿ ಕಂಡರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಅವರನ್ನು ಕಳಿಸಿಕೊಡುವಂಥ ವ್ಯವಸ್ಥೆಯು ಇಲ್ಲಿ ಇದೆ. ಮೂಲ ಉದ್ದೇಶ ಇವತ್ತು ಏನಾಗಿದೆ ಅಂದರೆ ಸಾಕಷ್ಟು ಜನ ನಮ್ಮಲ್ಲಿ ಕೆಲವು ಮೂಢನಂಬಿಕೆಗಳು ಇದೆ. ಯಾವುದೇ ಕಾಯಿಲೆ ಬಂದರೆ ಅದಕ್ಕೊಂದು ಕತೆ ಹೇಳೋದು, ಅದು ಆ ಹಿನ್ನೆಲೆ ಒಳಗೆ ಬಂದಿದೆ. ಆತನ ಕುಟುಂಬದಲ್ಲಿ ಯಾವುದೋ ಹಿಂದೆ ಮಾಡಿದ ಕರ್ಮ ಈಗ ತೀರಿಸ್ತಾರೆ, ಈ ರೀತಿ ಮಾತಾಡೋದೆಲ್ಲ ಭಾಳ ಇದೆ. ನಾನೇನು ವಿವರಗಳಿಗೆ ಹೋಗೋದಿಲ್ಲ. ನಮ್ಮ ಎಲ್ಲರ ಅನುಭವ ಕೂಡ ಯಾರಾದರೂ ಬಸ್ಸಿಂದ ಬಂದರೂ ಇಲ್ಲಿ ನಡ್ಕೊಂಡು ಬಂದು ಇಲ್ಲಿ ಚಿಕಿತ್ಸೆ ಮಾಡ್ಕೊಳ್ಬೋದು. ಆಗಲೇ ಹೇಳಿದಂತೆ ಏನು ಆಸ್ಪತ್ರೆಗಳಿದೆ ಅಲ್ಲಿ ಒಂದು ಸ್ವಲ್ಪ ಕ್ಯೂ ಜಾಸ್ತಿ ಇದೆ. ವಿರಾಜಪೇಟೆ ಆಸ್ಪತ್ರೆಯಲ್ಲಿ ಅಂತೂ ಔಟ್ ಪೇಷಂಟ್ಸು ನಿಯರ್ಲಿ 500 ಮೇಲೆ 600 ಎಲ್ಲವೂ ಆಗ್ತಾ ಇದೆ. ಹಾಗಾಗಿ ಅಲ್ಲೂ ಒಂದು ಸ್ವಲ್ಪ ರಶ್ ಕಡಿಮೆ ಆಗಲಿಕ್ಕೆ ಈ ರೀತಿಯ ಇದು ಆಗ್ತದೆ. ಮತ್ತು ಖಾಸಗಿಯವ್ರದ್ದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಒಂದು ಪ್ರಾಥಮಿಕವಾಗಿ ಏನು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಎಷ್ಟು ಕೊಡಬೇಕು ಅನ್ನುವಂಥದ್ದು. ಇದು ಎಲ್ಲವನ್ನು ಇದು ಮಾಡಿ ಬಡವರು ಸ್ವಾಭಿಮಾನಿ ಸ್ವಾವಲಂಬಿ ಜೀವನ ಮಾಡಬೇಕು. ಸ್ವಾಭಿಮಾನಿ ಸ್ವಾವಲಂಬಿ ಜೀವನ ಮಾಡಬೇಕಾದ್ರೆ ಏನಾಗಬೇಕು? ಮೊದಲಿಗೆ ನಮ್ಮ ಆರೋಗ್ಯ ಉತ್ತಮವಾಗಿ ಇರಬೇಕು, ಗಟ್ಟಿಮುಟ್ಟಾಗಿ ಇರಬೇಕು. ಹಾಗೆಯೇ ಶಿಕ್ಷಣ, ಈ ರೀತಿ ಪ್ರಾಥಮಿಕವಾಗಿ ಏನು ಒಬ್ಬ ಮನುಷ್ಯನಿಗೆ ಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಹಾಗೆ ಕರ್ನಾಟಕ ಸರ್ಕಾರದ ಸ್ವರಾಜ್ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಈಗಾಗಲೇ ಪ್ರಾರಂಭ ಆಗಿದ್ದನ್ನು ಮತ್ತಷ್ಟು ಚುರುಕುಗೊಳಿಸಿ ಜನರಿಗೆ ಸದಾ ಸರ್ಕಾರ ಅವರ ನೋವುಗಳಿಗೆ ಸ್ಪಂದಿಸುವಂಥ ಕೆಲಸ ಆಗ್ತಾ ಇದೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳೋದರಲ್ಲಿ ನಾವು ಇರಬೇಕು. ಅಪಪ್ರಚಾರಗಳು ಸಾಕಷ್ಟು ಇರ್ತದೆ, ದಯವಿಟ್ಟು ಯಾರೂ ಅದಕ್ಕೆ ಕಿವಿ ಕೊಡಬಾರದು ಅಂತ ಕೂಡ ವಿನಂತಿಯನ್ನು ಮಾಡ್ತೇನೆ. ಇಲ್ಲಿ ಈಗ ಔಷಧಿಗಳು ಕೊಡ್ತಾರೆ, ಕ್ವಾಲಿಟಿ ಇಲ್ಲ, ಅದು ಡೂಪ್ಲಿಕೇಟು, ಇನ್ನೊಂದು, ಎಲ್ಲವೂ ಸುರು ಆಗ್ತದೆ. ಈ ಖಾಸಗಿ ಸೌಮ್ಯತೆ ಹೇಗೆ ಸರ್ಕಾರಿ ಇದರ ಮೇಲೆ ಇವತ್ತು ಅಟ್ಯಾಕ್ ಆಗ್ತಾ ಇದೆ, ನಾನು ವಿವರಗಳಿಗೇನು ಹೋಗೋದಿಲ್ಲ. ಹಾಗಾಗಿ ಅದಕ್ಕೆ ಯಾರೂ ಕಿವಿ ಕೊಡದೆ ಇಲ್ಲಿ ಏನು ಔಷಧಿಗಳನ್ನು ನಿಮಗೆ ಕೊಡ್ತವೆ ಎಲ್ಲ ಸ್ಟ್ಯಾಂಡರ್ಡ್ ಎಕ್ಸಾಮಿನ್ ಡ್ರಗ್ ಕಂಟ್ರೋಲ್ ಇದರಿಂದಲೇ. ಹಾಗಾಗಿ ಅದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಆಗ್ತದೆ. ಇಲ್ಲಿ ಎಲ್ಲ ಥರದ ಚಿಕಿತ್ಸೆಗಳಿಗೂ ಪ್ರಾಥಮಿಕ ಹಂತದಲ್ಲಿ ಕೊಡ್ತದೆ. ಗರ್ಭಿಣಿಯವರಿಗೂ ಇಲ್ಲಿ ಮಾಡ್ಬೋದು, ಅಥವಾ ಸಣ್ಣ ಮಕ್ಕಳಿಗೆ ಏನಾದರೂ ಸಾಮಾನ್ಯ ಹುಟ್ಟಿದ ಮಗು ಅಂಥದಕ್ಕೂ ಇಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಮಕ್ಕಳಿಗೆ ಬೇರೆ ಬೇರೆ ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಏನು ಇವತ್ತು ಪೋಲಿಯೋ ವ್ಯಾಕ್ಸಿನೇಷನ್ ಕೊಡುವಂಥದ್ದು ಅದನ್ನು ಕೂಡ ಇಲ್ಲಿ ಕೊಡುವಂಥ ವ್ಯವಸ್ಥೆ ಮುಂದೆ ಇರ್ತದೆ. ಪೋಲಿಯೋ ವ್ಯಾಕ್ಸಿನೇಷನ್ಗಳು ಕೊಡುವಂಥದ್ದು ಖಂಡಿತ ಇದೆ. ಎಲ್ಲ ಇವತ್ತೇನು ಈ ಸಾಂಕ್ರಾಮಿಕ ರೋಗಗಳು ಅದು ಹರಡದ ಹಾಗೆ ಎಲ್ಲೋ ಆಗಬೇಕಾದ್ರೆ ಖಂಡಿತ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಉತ್ತಮ ಜಾಗದಲ್ಲಿ ಸ್ಥಳೀಯ ನಮ್ಮ ಪುರಸಭಾಕೆಯಿಂದ ಏನು ಆಗಿದೆ ಅದನ್ನು ಸದಸ್ಯರಿರುವ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಕೆಜಿ ಬೋಪೇ ಸರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ನನ್ನ ಪ್ರೀತಿಯ ಮೊಗರಗಳ್ಳಿಯ ನಿವಾಸಿಗಳೇ,
ಇವತ್ತಿನ ಈ ದಿನ ಇಷ್ಟೊಂದು ಯಶಸ್ವಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಬಹಳಷ್ಟು ಜನರ ಪರಿಶ್ರಮ ಇದೆ. ಮೊದಲನೇದಾಗಿ ಇವತ್ತು ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಕ್ಷೇತ್ರದ ಶಾಸಕರಿಗೆ ಸಲ್ಲಿಸಲು ಇಚ್ಛಿಸುತ್ತೇನೆ. ಹೇಳುವಂಥ ವಿಚಾರ ನಮ್ಮ ಗಮನಕ್ಕೆ ಬಂದಾಗ ಪುರಸಭೆಯಿಂದ ನಾವು ಮೊದಲು ಅವರ ಹತ್ರ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲು ಹೋದಾಗ ಅವರು ಬಹಳ ಸಂತೋಷದಿಂದ ಆಗಲಿ, ನಮ್ಮ ವಿರಾಜಪೇಟೆಯಲ್ಲಿ ಇಂಥ ಒಂದು ಪ್ರಾಜೆಕ್ಟ್ ಬರ್ತಾ ಇರೋದು ನಮಗೂ ಕೂಡ ಬಹಳ ಸಂತೋಷ, ನೀವು ಅದ್ರ ಬಗ್ಗೆ ಏನು ಕೆಲಸವನ್ನು ಮಾಡಬೇಕು, ನೀವು ಮುಂದುವರಿಸಿ ಅಂತ ಹೇಳುವಂತಹ ಒಂದು ನಮಗೆ ಧೈರ್ಯ ತುಂಬುವಂತಹ ಕೆಲಸ ಅವರು ಮಾಡಿದ್ದಾರೆ. ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತೂ ನಾವೇನೋ 3-4 ಬಾರಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿರ್ಬೋದು, ಆದರೆ ಪ್ರತಿದಿನ ನಾವು ನಮಗೆ ಸಿಕ್ಕುವಂಥ ಇನ್ಫಾರ್ಮೇಶನ್ ಪ್ರಕಾರ ಅವರು ಈ ಪ್ರಾಜೆಕ್ಟ್ ಬಗ್ಗೆ ಅಲ್ಲಿ ಸಭೆಯನ್ನು ಮಾಡಿ ಪ್ರಾಜೆಕ್ಟ್ ಏನಾಯಿತು, ಡಾಕ್ಟರ್ ಬಂದ್ರಾ, ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳೋದ್ರ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ. ಹಾಗಾಗಿ ಇವತ್ತು ನಾನು ಈ ವಾರ್ಡಿನ ಸದಸ್ಯರಾಗಿ ಸರ್ವರಿಗೂ ವಂದನೆಯನ್ನು ಅರ್ಪಿಸಲು ಇಚ್ಛಿಸುತ್ತೇನೆ. ಹಾಗೆ ಸ್ಥಳೀಯರಲ್ಲಿ ಒಂದು ಮನವಿ, ನಮ್ಮ ಕ್ಷೇತ್ರಕ್ಕೆ ಈತ ಒಂದು ಪ್ರಾಜೆಕ್ಟ್ ಸಿಕ್ಕಿರೋದು ನಿಮ್ಮ ಡಿ ಗ್ರೂಪ್ ಎಂಪ್ಲಾಯೀಸ್ಗಳೇನಿದ್ದಾರೆ ಅವರನ್ನು ನಿಮ್ಮ ಫ್ಯಾಮಿಲಿ ನಿಮ್ಮ ಒಡಹುಟ್ಟು ಅಂತ ಹೇಳುವಂತಹ ಒಂದು ದೃಷ್ಟಿಯಿಂದ ಅವರೊಂದಿಗೆ ಒಳ್ಳೆಯ ಸ್ನೇಹಾಚಾರವನ್ನು ಇಟ್ಟುಕೊಂಡು ನಿಮ್ಮಲ್ಲಿ ದೇವರಲ್ಲಿ ಪ್ರಾರ್ಥಿಸುವ ಯಾವುದೇ ರೀತಿಯ ಕಾಯಿಲೆ ಕಸೆ ನಮಗೆ ಬರುವುದು ಬೇಡ. ಆದರೂ ಕೆಲವೊಂದು ಮನುಷ್ಯರಾದ ಮೇಲೆ ಒಂದಲ್ಲ ರೀತಿಯ ಚಿಕ್ಕ ಪುಟ್ಟ ಕಾಯಿಲೆಗಳು ಬರುವುದು ಸಹಜ. ಅಂಥದ್ದೆಲ್ಲರೂ ದೇವಾನುದೇವತೆಗಳು ನಿಮ್ಗೆ ಯಾರಿಗೂ ಒಳ್ಳೆಯ ರೀತಿಯಲ್ಲಿ ಬಂದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಅದು ಕಣ್ಣಿಗೆ ಬಂದಿದ್ದು ರೆಪ್ಪೆಯಲ್ಲಿ ಹೋಯಿತು ಅಂತ ಹೇಳುವಂಥ ರೀತಿಯಲ್ಲಿ ಹೋಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಹಾಗೆ ಇವತ್ತಿನ ಈ ಪಂಚಾಯಿತಿಯ ಈ ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭೆಯ ಸದಸ್ಯರು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಹಾಗೂ ಅವರು ಕೂಡ ನಮ್ಮ ಈ ಪ್ರಾಜೆಕ್ಟ್ ನಡೆಸುವಾಗ ನಮ್ಮ ಪುರಸಭೆಯ ಸಭೆಗಳಲ್ಲಿ ನಮಗೆ ಭಾಳಷ್ಟು ಒತ್ತು ನೀಡಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಪುಟ್ಟಮ್ಮ, 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 ಹೂವಣ್ಣ, ಬಿ.ಆರ್. ಯಶ್ವಿನಿ, ಪಿ. ಪುರುಷೋತ್ತಮ, ನಮ್ಮ ಜನಪ್ರಿಯ ಶಾಸಕರೇ ಹಾಗೂ ಜಿಲ್ಲಾಧಿಕಾರಿಗಳೇ ಹಾಗೂ ಎಲ್ಲ ಗಣ್ಯರೇ, ಮೊಗ್ರಗಲ್ಲಿ ನಿವಾಸಿಗಳೇ, ಇವತ್ತು ನಮಗೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 2-3 ವಾರ್ಡ್ ಬರ್ತದೆ, ಇಲ್ಲಿ 3-4 ವಾರ್ಡ್, ಇಲ್ಲಿ ನೆಹರು ನಗರ 3 ಬರ್ತದೆ, ಮೊಗ್ರಗಲ್ಲಿ 1, ಈ ಸರೌಂಡಿಂಗ್ಲಿ 5,000 ಜನ ಇದ್ದಾರೆ. ಮಾನ್ಯ ಶಾಸಕರೇ, ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ದೇವರು ನಿಮಗೆ ಆಯಸ್ಸು ಮತ್ತು ಆರೋಗ್ಯ ಕೊಡಲಿ. ಥ್ಯಾಂಕ್ ಯು ಡಾಕ್ಟ್ರೇ, MLA ನಿಮಗೆ ಧನ್ಯವಾದಗಳು. ಹಾಗೇನೆ ಉಪಯೋಗಿಸಿ ಎಲ್ಲರೂ ಬನ್ನಿ, ಎಲ್ಲ ಡಾಕ್ಟರ್ಸ್ ಇರ್ತಾರೆ. 15 ಟೆಸ್ಟ್ಗಳಿದೆ ಇದರಲ್ಲಿ, 15 ಟೆಸ್ಟ್ಗಳಂದರೆ ನಿಮಗೆ ಬೇರೆ ಎಲ್ಲಿಯಾದರೆ ಮೆಡಿಕಲ್ಗೆ ಜಿಲ್ಲಾಧಿಕಾರಿ ಹೇಳ್ತಾರೆ ಎಲ್ಲಿಯಾದರೆ ನೀವು ಹೋಗಬೇಕಾದ್ರೆ ಇಲ್ಲಿ 1,000 ರೂಪಾಯಿ. ಇಲ್ಲಿ ಪ್ರೈವೇಟ್ ಮಾಫಿಯಾ ನಡೀತಾ ಉಂಟು. ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡಿದೆ, ಒಬ್ಬರು ಪೇಷಂಟ್ ಪ್ರೈವೇಟ್ ಕ್ಲಿನಿಕ್ಗೆ ಹೋದರೆ 1,000 ರೂಪಾಯಿ, ಅದು ನಿಮಗೆ ತಪ್ಪಿಸ್ತದೆ. ಮತ್ತು ಇಲ್ಲಿ ಎಲ್ಲರೂ ಕೂಲಿ ಕಾರ್ಮಿಕರು ಇದ್ದಾರೆ, ಅವರು ಮನೆಯವರು ಕೂಲಿಗೆ ಹೋದರೆ ಹಿರಿಯರಿಗೆ ಹಾಸ್ಪಿಟ್ಲ್ ಹೋಗ್ಲಿಕ್ಕೆ 40 ರೂಪಾಯಿ ಹಾಸ್ಪಿಟಲ್ ಡಾಕ್ಟರ್ ಇದೆ ಆಟೋಗಳಿಗೆ ಕೊಡಬೇಕಾಗ್ತದೆ, ಅದೆಲ್ಲ ತಪ್ಪುತ್ತದೆ. ನೀವೆಲ್ಲ ದಯವಿಟ್ಟು ಇದು ಉಪಯೋಗಿಸಿ, ನಿಮಗೆ ನಮಗೆ ಎಲ್ಲರೂ ದೇವರು ಆರೋಗ್ಯ ಹಾಗೂ ಭಾಗ್ಯ ಕೊಳ್ಳಿ ಅಂತ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಧನ್ಯವಾದಗಳು ನಿಮಗೆ.